ಬಿಜೆಪಿ ಅವರು ಅಂತ ಆಪಾದಿಸಿದರು। ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಹತ್ಯೆ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ। ಹತ್ಯೆಯಾದ ರೇಖಾ ಕದಿರೇಶ್ ನಾದಿನಿ ಹಾಗೂ ನಾದಿನಿಯ ಮಗನ ಬಂಧನವಾಗಿದೆ। ರೇಖಾ ಪತಿ ಕದಿರೇಶ್ ಅವರ ಸಹೋದರಿ ಮಾಲಾ ಹಾಗೂ ಆಕೆಯ ಪುತ್ರ ಅರುಳ್ ಅರೆಸ್ಟ್ ಆಗಿದ್ದಾರೆ। ಇಬ್ಬರನ್ನ ಕಾಟನ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ। ಕಳೆದ 3 ದಿನಗಳಿಂದ ಮಾಲಾ ಹಾಗೂ ಅರುಳ್ನನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು। ಇದೀಗ ರೇಖಾ ಹತ್ಯೆಯಲ್ಲಿ ಮಾಲಾ ಹಾಗೂ ಅರುಳ್ ಪಾತ್ರದ ಬಗ್ಗೆ ಪೊಲೀಸರಿಗೆ ಸಾಕ್ಷ್ಯ ಸಿಕ್ಕಿರೋದ್ರಿಂದ ಇಬ್ಬರನ್ನ ಬಂಧಿಸಿದ್ದಾರೆ। ಈ ಮೂಲಕ ರೇಖಾ ಕದಿರೇಶ್ ಹತ್ಯೆ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ। ರೇಖಾ ಕದಿರೇಶ್ ಹತ್ಯೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ। ಹತ್ಯೆ ಮಾಡಿದ್ದರ ಹಿಂದಿನ ಮಾಹಿತಿಯನ್ನ ಆರೋಪಿ ಪೀಟರ್ ಬಾಯಿ ಬಿಟ್ಟಿದಾನಂತೆ। ರೇಖಾ ಕದಿರೇಶ್ ಬಳಿ ಆತ್ಮೀಯನಾಗಿದ್ದ ಪೀಟರ್ 18 ಲಕ್ಷದ ಕಸ ವಿಲೇವಾರಿ ಟೆಂಡರ್ ಅನ್ನು ಪಡೆದಿದ್ದ। ಆದರೆ ಇದೇ ಟೆಂಡರ್ ವಿಚಾರವಾಗಿ ವೈ ಮನಸ್ಸು ಶುರುವಾಗಿತ್ತು। ಕೆಲಸ ಮುಗಿದಿದ್ರೂ ರೇಖಾ ಬಿಲ್ ಮಾತ್ರ ರಿಲೀಸ್ ಮಾಡಿಸಿರಲಿಲ್ಲ। ಸಿಕ್ಕ ಕಡೆಯಲ್ಲ ಹಣಕ್ಕಾಗಿ ಜಗಳ ಆಗ್ತಾ ಇತ್ತು। ಇದೇ ಸಿಟ್ಟಿನಲ್ಲಿದ್ದ ಪೀಟರ್ಗೆ ರೇಖಾ ಸಂಬಂಧಿ ಮಾಲಾ ಪ್ರಚೋದನೆ ಕೊಟ್ಟಿದ್ಲಂತೆ। ಹೀಗಾಗಿಯೇ ಕೊಲೆ ಮಾಡಿದೆ ಅಂತ ಹೇಳಿಕೆ ನೀಡಿದಾನಂತೆ। ನಾಳೆಯಿಂದ ರಾಜ್ಯದಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ಮದುವೆಗೆ ಅವಕಾಶ ಸಿಗಲಿದೆ। ಚೌಟ್ರಿ ಪಾರ್ಟಿ ಹಾಲ್ ರೆಸಾರ್ಟ್ ಗಳಲ್ಲಿ ಮದುವೆ ಕಾರ್ಯಕ್ರಮವನ್ನ ನಡೆಸಬಹುದು। ಆದರೆ 40 ಕ್ಕಿಂತ ಹೆಚ್ಚಿನ ಜನರು ಮದುವೆಯಲ್ಲಿ ಭಾಗವಹಿಸುವಂತಿಲ್ಲ। ಅತಿಥಿಗಳ ಸಂಖ್ಯೆ 25 ರಿಂದ 40 ಕ್ಕೇರಿಸಲಾಗಿದೆ। ವೈಯಕ್ತಿಕ ಪಾಸ್ ಗಳೊಂದಿಗೆ ಮದುವೆ ಸಮಾರಂಭಗಳಿಗೆ ಅನುಮತಿಯನ್ನ ನೀಡಲಾಗಿದೆ। ಅತ್ತ ಮೈಸೂರು ಜಿಲ್ಲೆ ಅನ್ಲಾಕ್ ಆಗಿದೆ। ಕೈಗಾರಿಕೆಗಳಲ್ಲಿ ಶೇಕಡಾ 50ರಷ್ಟು ಸಿಬ್ಬಂದಿಗೆ ಅವಕಾಶ ಕೊಡಲಾಗಿದೆ। ಗಾರ್ಮೆಂಟ್ಸ್ ನಲ್ಲಿ ಶೇಕಡಾ 30ರಷ್ಟು ಸಿಬ್ಬಂದಿಗೆ ಅವಕಾಶ ಇದೆ। ಕಟ್ಟಡ ನಿರ್ಮಾಣ ಕೆಲಸಗಳಿಗೆ ಅವಕಾಶ ಸಿಕ್ಕಿದೆ। ಬೆಳಗ್ಗೆ 6 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಅಂಗಡಿಯನ್ನ ಓಪನ್ ಮಾಡಬಹುದು। ಕೊರೋನಾ ಎರಡನೇ ಅಲೆಯಲ್ಲಿ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ। ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ 3604 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದ್ದು ಸಾವಿನ ಸಂಖ್ಯೆ 89 ಕ್ಕಿಳಿಕೆಯಾಗಿದೆ। ರಾಜ್ಯದ 5 ಜಿಲ್ಲೆಯಲ್ಲಿ 10 ಕ್ಕಿಂತ ಕಡಿಮೆ ಕೇಸ್ ದಾಖಲಾಗಿದೆ। ಸದ್ಯ ರಾಜ್ಯದಲ್ಲಿ ಕೊರೋನಾ ಪಾಸಿಟಿವಿಟಿ ದರ ಶೇಕಡಾ 2.18 ಕ್ಕೆ ಬಂದು ನಿಂತಿದೆ। ಸಾವಿನ ಪ್ರಮಾಣ ಶೇಕಡಾ 46 ರಷ್ಟಿದೆ। ರಾಜ್ಯದಲ್ಲಿ 7699 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ। ಬೆಂಗಳೂರಲ್ಲಿಂದು 788 ಕೇಸ್ ಪತ್ತೆಯಾಗಿದ್ದು ನಗರದಲ್ಲಿ 11 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ। ಕೊರೋನಾ ಮೂರನೇ ಅಲೆಯ ಬಗ್ಗೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಗುಡ್ ನ್ಯೂಸ್ ಕೊಟ್ಟಿದೆ। ಕೊರೋನಾ ಎರಡನೇ ಅಲೆಯಷ್ಟು ಮೂರನೇ ಅಲೆ ತೀವ್ರತೆ ಹೊಂದಿರಲ್ಲ ಅಂತ ಐಸಿಎಂಆರ್ನ ಅಧ್ಯಯನ ಹೇಳಿದೆ। ಮೂರನೇ ಅಲೆಯು ಎರಡನೇ ಅಲೆಗಿಂತ ಅಪಾಯಕಾರಿಯಾಗಿರುವ ಸಾಧ್ಯತೆ ಕಡಿಮೆ ಅಂತ ಹೇಳಿದೆ। ಆದರೆ ಕೋವಿಡ್ ವೈರಸ್ನ ಹೊಸ ವೇರಿಯಂಟ್ಗಳು ರೋಗ ನಿರೋಧಕ ಶಕ್ತಿಯನ್ನು ಮೀರಿಸುವ ಸಾಮರ್ಥ್ಯ ಹೊಂದಿರುತ್ತವೆ, ಹಾಗೆ ರೂಪಾಂತರ ತಳಿಗಳು ಹರಡುವ ವೇಗ ಹೆಚ್ಚಾಗಿದೆ ಅಂತ ಆತಂಕ ವ್ಯಕ್ತಪಡಿಸಿದೆ। ವ್ಯಾಕ್ಸಿನೇಷನ್ ಮತ್ತು ಕೋವಿಡ್ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದೇ ಅಪಾಯದಿಂದ ಪಾರಾಗುವ ಏಕೈಕ ಮಾರ್ಗ ಅಂತ ಐಸಿಎಂಆರ್ ಸಂಶೋಧಕರು ಹೇಳಿದ್ದಾರೆ। ಮಹಾರಾಷ್ಟ್ರದಲ್ಲಿ ಡೆಲ್ಟಾ ಪ್ಲಸ್ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ। ಹೀಗಾಗಿ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ। ನೆಗೆಟಿವ್ ರಿಪೋರ್ಟ್ ಇಲ್ಲದ ಕರ್ನಾಟಕದ ವಾಹನಗಳನ್ನು ಮಹಾರಾಷ್ಟ್ರದ ಸಿಬ್ಬಂದಿ ವಾಪಸ್ ಕಳುಹಿಸುತ್ತಿದ್ದಾರೆ। ಆದರೆ ಕರ್ನಾಟಕ ಭಾಗದಲ್ಲಿಲ್ಲ ಯಾವುದೇ ಅಡೆತಡೆಗಳಿಲ್ಲ। ಮಹಾರಾಷ್ಟ್ರ ಗಡಿಯಲ್ಲಿ 6 ಜನ ಪೊಲೀಸ್ ಸಿಬ್ಬಂದಿ ಇದ್ದರೆ ಕರ್ನಾಟಕ ಚೆಕ್ಪೋಸ್ಟ್ನಲ್ಲಿ ಕೇವಲ ಇಬ್ಬರನ್ನ ನಿಯೋಜನೆ ಮಾಡಿದ್ದಾರೆ। ಅತ್ತ ಕೇರಳದಲ್ಲೂ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಮಂಗಳೂರು ಮಡಿಕೇರಿಗೆ ಬರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ। ಆದರೆ ಸಿಬ್ಬಂದಿ ಮಾತ್ರ ಕಾಟಾಚಾರದ ತಪಾಸಣೆ ಮಾಡುತ್ತಿದ್ದಾರೆ। ಕೊರೋನಾ ಮೂರನೇ ಅಲೆ ಆತಂಕ ಹುಟ್ಟಿಸುತ್ತಿದ್ರೂ ಜನ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ। ವೀಕೆಂಡ್ ಲಾಕ್ಡೌನ್ ದಿನವಾದ ಇಂದು ಬೆಂಗಳೂರಲ್ಲಿ ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇತ್ತು। ಹೋಟೆಲ್ ಬಾರ್ಗಳು 2 ಗಂಟೆವರೆಗೆ ಮಾತ್ರ ಓಪನ್ ಇದ್ವು। ಆದರೆ ಜನ ಮಾತ್ರ ಎಲ್ಲೆಂದರಲ್ಲಿ ಅಲೆದಾಡ್ತಿದ್ದಾರೆ। ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ವೀಕೆಂಡ್ ಲಾಕ್ಡೌನ್ ನಿಯಮವನ್ನು ಗಾಳಿಗೆ ತೂರುತ್ತಿದ್ದಾರೆ। ವಿನಾಕಾರಣ ಎಲ್ಲೂ ಸುತ್ತದಂತೆ ಪೊಲೀಸರು ಎಷ್ಟೇ ಮನವಿಯನ್ನ ಮಾಡಿದ್ರೂ ಕ್ಯಾರೆ ಅಂತಿಲ್ಲ। ವೀಕೆಂಡ್ ಲಾಕ್ಡೌನ್ಗೆ ಬೆಲೆಯೇ ಇಲ್ಲದಂತಾಗಿದೆ। ಕಟ್ಟುನಿಟ್ಟಿನ ಕೊರೋನಾ ರೂಲ್ಸ್ ಫಾಲೋ ಮಾಡಬೇಕು ಅಂತ ಸರ್ಕಾರ ಹೇಳಿದ್ರೂ ಜನ ಮಾತ್ರ ಕ್ಯಾರೆ ಅಂದಿಲ್ಲ। ಕೊಡಗು ಜಿಲ್ಲೆಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದ್ದು ಹೊರ ಜಿಲ್ಲೆಯವರೇ ಸ್ಥಳೀಯರಿಗೆ ಕಂಟಕವಾಗಿದ್ದಾರಾ ಅನ್ನೋ ಭಯ ಕಾಡೋದಕ್ಕೆ ಶುರುವಾಗಿದೆ। ಜುಲೈ 5ರವರೆಗೆ ಕೊಡಗಿನಲ್ಲಿ ಲಾಕ್ಡೌನ್ ಇದೆ, ಆದರೂ ಸಹ ಪ್ರವಾಸಿಗರು ಲಗ್ಗೆ ಇಡುತ್ತಿದ್ದಾರೆ। ಜಿಲ್ಲೆಯಲ್ಲಿ ಇಂದು ಶೇಕಡಾ 8.22ರಷ್ಟು ಪಾಸಿಟಿವಿಟಿ ರೇಟ್ ದಾಖಲಾಗಿದೆ। ಹೀಗಾಗಿಯೇ ಪ್ರವಾಸಿಗರು ಎಂಟ್ರಿ ಕೊಡ್ತಾ ಇದ್ರೆ ಅಪಾಯ ಗ್ಯಾರಂಟಿ ಅಂತ ಶಾಸಕ ಬೋಪಯ್ಯ ಕಳವಳ ವ್ಯಕ್ತಪಡಿಸಿದ್ದಾರೆ। ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ದಿನಸಿ ಕಿಟ್ ವಿತರಣೆ ಮಾಡಿದರು। ಈ ವೇಳೆ ಕೊರೋನಾ ರೂಲ್ಸ್ ಅನ್ನೋದು ಲೆಕ್ಕಕ್ಕಿಲ್ಲದಂತಾಗಿತ್ತು। ಜೆಡಿಎಸ್ ಮುಖಂಡ ಆರ್ ಪ್ರಭಾಕರ್ ರೆಡ್ಡಿ ಹಮ್ಮಿಕೊಂಡಿದ್ದ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಜನರ ದಂಡೆ ನೆರೆದಿತ್ತು। ಕೆಲವರು ಮಾಸ್ಕ್ ಹಾಕಿರಲಿಲ್ಲ, ಸಾಮಾಜಿಕ ಅಂತರ ಅನ್ನೋದು ಮೊದಲೇ ಇರಲಿಲ್ಲ, ಒಮ್ಮೆಲೆ 1000 ಮಂದಿ ಬಂದಿದ್ದರಿಂದ ನೂಕುನುಗ್ಗಲು ಏರ್ಪಟ್ಟಿತ್ತು. ಇನ್ನು ಈ ವೇಳೆ ಮಾತನಾಡಿದ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು।
आंध्र तेलंगाणा सद्दुमाडिद आनंदय्य आयुर्वेद औषधि ईग राज्यक्कू बंदिदे कोरोना मुक्तिगागी इंदु विजयनगर जिल्लेय होसपेटे कमलापुर हागे कोप्पळद आनेगुंदि किष्किंध अंजनाद्रि बेट्टदल्लि जनरिगे औषधियन्न वितरणे माडलायितु हंपिय गोविंदानंद स्वामियवरु ई औषधि वितरणे माडिदरु नूरारु जनरु बंदु औषधियन्न पडेदिद्दारे जन सरति सालिनल्लि निंतु आनंदय्य आयुर्वेद औषधियन्न पडेदिद्दारे आदरे औषधि पडेयो भरदल्लि रूल्स ब्रेक माडिदरु अंतर इरलिल्ल मास्क कूड हाकिरलिल्ल